ಪರಿಮಳ ಅಂತ ನಾನು ಈ ಶಾಲೆ ಮುಖ್ಯೋಪಾಧ್ಯಾಯಿನಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೂಡಲಪಾಳ್ಯ ಬೆಂಗಳೂರು ದಕ್ಷಿಣ ವಲಯ 2 ಅಂತ ನಮಸ್ಕಾರ ನನ್ನ ಹೆಸರು ಪಲ್ಲವಿ ಕೆಜಿ ಅಂತ ಹೇಳಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದೀನಿ ನಮ್ಮ ಶಾಲೆಗೆ ಐಎಸ್ಪಿಎಫ್ ನಿಂದ ವಿಂದ್ಯಾ ಅಂತ ಹೇಳಿಬಿಟ್ಟು ಬರ್ತಾ ಇದ್ದಾರೆ ಅವರ ಜೊತೆಗೆ ಇನ್ನೇ ಕೆಲವರೆಲ್ಲ ಸಹಪಾಠಿಗಳು ಬಂದು ಇಲ್ಲೆಲ್ಲ ಕ್ಲಾಸ್ ಅದಿದು ಮಾಡ್ತಾ ಇದ್ದಾರೆ ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪರಿಮೆಂಟ್ ತುಂಬಾ ಕುತೂಹಲ ಬರೋ ಹಾಗೆ ಪ್ರತಿ ವಾರದಲ್ಲೂ 2 ದಿನ 3 ದಿನ ಬಂದು 2 ವರ್ಷ 3 ವರ್ಷದಿಂದಲೂ ಮಾಡ್ತಾ ಇದ್ದಾರೆ ಇದನ್ನ ಅಬ್ಸರ್ವ್ ಮಾಡಿದಂತಹ ಬೇರೆ ಶಾಲೆ ಮಕ್ಕಳಿಗೂ ಸಹ ಇದು ಬಹಳ ಅನುಕೂಲವಾಗಿ ಅರ್ಥೈಸಿಕೊಳ್ಳೋದಿಕ್ಕೆ ಅನುಕೂಲ ಆಗಿದೆ ಪ್ರಯೋಗಗಳು ನಮ್ಮ ಮಟ್ಟದಲ್ಲಿ ಕೆಲವೊಮ್ಮೆ ಮಾಡೋದು ಕಷ್ಟವಾಗಿದ್ದಾಗೂ ಸಹ ನಮಗೆ ಅವರು ಸೂಕ್ತ ಮಾರ್ಗದರ್ಶನವನ್ನ ನೀಡಿದ್ದಾರೆ ಈ ದಿವಸ ನಾವು ಇವತ್ತು ಇಲ್ಲಿ ಎಕ್ಸಿಬಿಷನ್ ಏರ್ಪಡಿಸಿಕೊಂಡು ನಮ್ಮ ಶಾಲೆಯ ಎಲ್ಲಾ ತರಗತಿಯಿಂದಲೂ 5 6 7 8 ರಿಂದ ಸುಮಾರು 400 ಮಕ್ಕಳು ಇದ್ದಾರೆ ನಮ್ಮಲ್ಲಿ ಅದರಿಂದ ನೀವು ಹಿಂಗೇನೆ ಮುಂದುವರಿಸಿಕೊಂಡು ಹೋಗಿ ತರಬೇತಿ ಕೊಟ್ಟುಕೊಂಡು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಇವತ್ತಿನ ಮಕ್ಕಳು ನಾಳೆ ವಿಜ್ಞಾನಿಗಳು ಆಗಬಹುದು ಅದರಿಂದ ಸ್ವಲ್ಪ ಚೆನ್ನಾಗಿ ಪ್ರೇರೇಪಿಸಿ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಹಕಾರ ನಮಗೆ ಮುಂದೇನು ಹೀಗೆ ನಡೆಯತಾ ಇದ್ರೆ ಮಕ್ಕಳ ಒಂದು ಕಲಿಕಾ ಪ್ರಗತಿಗೆ ಹೆಚ್ಚು ಅನುಕೂಲವಾಗುತ್ತೆ ಅನ್ನೋದು ನನ್ನ ಆಶಯ ಅಂಕಿತ್ ನಾನು 8ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಪಾಳ್ಯ ನಾನು ಮಾಡಿರುವುದು ಡ್ರಾ ಪ್ರೊಪೆಲ್ಲರ್ ಮತ್ತೆ ಸೌಂಡ್ ಒಬ್ಬ ಇದನ್ನು ಮಾಡಲು ಬಳಸುವ ವಸ್ತುಗಳು ಕೇವಲ 2 ಸ್ಟ್ರಾ ಇನ್ಸುಲೇಷನ್ ಮತ್ತು ಕತ್ತರಿ Studying 8th standard in GHPS Moodalpaliya. I make a simple microscope with the help of bottle and cello tape, glass bead and ant. With this help of microscope, we can see small particles in the large sizes.